ಇಂದಿನ ದಾಸೋಹದ ಅಧ್ಯಕ್ಷರಾದ ಶ್ರೀಮತಿ ನಿರ್ಮಲಾ ಅವರೇ, ನೋಡುಗ ಕನ್ನಡ ಬಂಧುಗಳು, ನಿಮ್ಮೆಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಇಂದಿನ ನನ್ನ ಲೇಖನ ಕನ್ನಡದ ಕಂಪನ್ನು ಪಸರಿಸುತ್ತ. ನಾಡಹಬ್ಬವಾಗಿ ಕನ್ನಡ ರಾಜ್ಯೋತ್ಸವನ ನಾವು ಆಚರಿಸ್ತೇವೆ. ನಮ್ಮಲ್ಲಿ ಅನೇಕರು ಪ್ರೀತಿಯಿಂದ ರಾಜ್ಯೋತ್ಸವದಲ್ಲಿ ಪಾಲ್ಗೊಳ್ತೇವೆ, ಇನ್ನು ಕೆಲವು ಕಡೆ ಒತ್ತಡದಿಂದ, ಉದ್ಯೋಗಿಗಳ ಅಥವಾ ಸರ್ಕಾರದ ಸುತ್ತೋಲೆಯ ಕಾರಣದಿಂದ ರಾಜ್ಯೋತ್ಸವನ ಆಚರಿಸ್ತಾರೆ. ಮತ್ತೆ ಕೆಲವು ಕಡೆ ಅವರ ಕಟ್ಟಡದ ಮುಂದಿನ ಗಾಜಿನ ಫಲಕಗಳ ರಕ್ಷಣೆಗೆ ಭೀತಿಯಿಂದ ಕನ್ನಡ ಬಾವುಟವನ್ನು ಹಾರಿಸಿ ರಾಜ್ಯೋತ್ಸವವನ್ನು ಆಚರಿಸಿರುತ್ತಾರೆ. ಒಟ್ಟಿನಲ್ಲಿ ಭುವನೇಶ್ವರಿಯ ಬಿಂಬದಿಂದಲೋ ಕನ್ನಡ ಬಾವುಟದ ಕಂಬದಿಂದಲೋ ಆ ವರ್ಷದ ರಾಜ್ಯೋತ್ಸವಕ್ಕೆ ಮುಕ್ತಿಯನ್ನು ತೋರಿಸಿರುತ್ತಾರೆ. ಇಂದು ಇಂಥ ಕಾರ್ಯಕ್ರಮಗಳನ್ನು ಭೀತಿಯಿಂದ ಪ್ರೀತಿಗೆ, ಒತ್ತಡವನ್ನು ಸಮಾಧಾನದ ಸ್ವಇಚ್ಛೆಗೆ ಬದಲಾಯಿಸಲು ಬೇಕಾದ ಕ್ರಮಗಳ ಬಗ್ಗೆ ನಾವು ಯೋಚಿಸಬೇಕಾದ ಕಾಲ ಬಂದಿದೆ. ಬೆಂಗಳೂರಿನಲ್ಲಿ ಈಗ ತುಂಬಿಕೊಂಡಿರುವ ದೊಡ್ಡ ಗೃಹ ಸಮುಚ್ಚಯಗಳಲ್ಲಿ ರಾಜ್ಯೋತ್ಸವವನ್ನು ಆಚರಿಸುವ ಬಗ್ಗೆ ಅನೇಕ ಮಿತ್ರರಿಂದ ಕೇಳಿದ್ದೆ. ಅವರು ಕಳುಹಿಸಿದ ಚಿತ್ರಗಳನ್ನು, ವಿಡಿಯೋಗಳನ್ನು ನೋಡಿದ್ದೆ. ಆದರೆ ಉತ್ತುಂಗ ಮೌಲ್ಯದ ಗೃಹ ಸಮುಚ್ಚಯಗಳಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಹೇಗೆ ಆಚರಿಸುತ್ತಾರೆ, ಅಲ್ಲಿರುವ ಜನರ ಕನ್ನಡ ಪ್ರೀತಿ ಹೇಗಿದೆ ಎಂದು ತಿಳಿಯುವ ಆಸೆ ನನ್ನಲ್ಲಿ ಮನೆ ಮಾಡಿತ್ತು. ಈ ವರ್ಷ ಅದನ್ನು ತಣಿಸಲೋ ಎಂಬಂತೆ ರಾಜ್ಯೋತ್ಸವದ ಒಂದು ಕಾರ್ಯಕ್ರಮಕ್ಕೆ ಅಂಥ ಒಂದು ಗೃಹ ಸಮುಚ್ಚಯದ ಕನ್ನಡ ಸಂಘದಿಂದ ನನಗೆ ಆಹ್ವಾನ ಬಂದಿತ್ತು. ಪುಟ್ಟೇನಹಳ್ಳಿ ಕೆರೆಯ ಹಿಂಭಾಗದಲ್ಲಿರುವ ಎಲಿಟಾ ಪ್ರೊಮಿನೇಡಾ ಎಂಬ ಬೃಹತ್ ಗೃಹ ಸಮುಚ್ಚಯದಲ್ಲಿ ನವೆಂಬರ್ 1 ಈ ರಾಜ್ಯೋತ್ಸವದ ಕಾರ್ಯಕ್ರಮ ನಡೆಯಿತು. ಸಂಕಲ್ಪ ಎಂಬ ಹೆಸರಿನ ಎಲಿಟಾದ ಕನ್ನಡ ಸಂಘದ ಆಶ್ರಯದಲ್ಲಿ ಅಂದು ಬೆಳಗ್ಗೆ ಧ್ವಜಾರೋಹಣ ಮತ್ತು ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ಸುಮಾರು 200 ಜನರು ಭಾಗವಹಿಸಿದ್ದರು. ದೀಪಾವಳಿ, ರಾಜ್ಯೋತ್ಸವ, ಶನಿವಾರ, ಭಾನುವಾರಗಳು ಸೇರಿದಂತೆ 4 ದಿನಗಳ ಸಾಲು ಸಾಲು ರಜೆಯಿಂದಾಗಿ ಹಾಜರಿ ಸಾಕಷ್ಟು ಕಡಿಮೆಯಾಗಿದೆ ಎಂದು ಕಾರ್ಯಕರ್ತರು ತಿಳಿಸಿದರು. ಅಲ್ಲಿನ ತಳಮಹಡಿಯ ವಾಹನ ನಿಲ್ದಾಣಗಳು ಬಣಗುಡುತ್ತಿದ್ದುದು ಅದಕ್ಕೆ ಸಾಕ್ಷಿಯಾಗಿತ್ತು. ಕಾರ್ಯಕ್ರಮದ ಅಂಗವಾಗಿ ವೃಂದಗಾನದಲ್ಲಿ ಒಳ್ಳೆಯ ಕನ್ನಡ ಹಾಡುಗಳನ್ನು ಸಮವಸ್ತ್ರ ಧರಿಸಿದ್ದ 10-15 ಮಹಿಳೆಯರು ಸುಶ್ರಾವ್ಯವಾಗಿ ಹಾಡಿದರು. ಎಲ್ಲರಿಗೂ ರಸಪ್ರಶ್ನೆ ಮುಂತಾದ ಕಾರ್ಯಕ್ರಮಗಳನ್ನು ಇಟ್ಟುಕೊಂಡಿದ್ದರು. ಸಿಹಿ ವಿತರಣೆಯೂ ಇತ್ತು. ಈ ಸಂಕಲ್ಪ ಕನ್ನಡ ಸಂಘದ ಆಶ್ರಯದಲ್ಲಿ ಪ್ರತಿ ತಿಂಗಳು ಒಂದು ಸಾಹಿತ್ಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತವೆ. ಅದು ಶಿಕ್ಷಕರ ದಿನಾಚರಣೆ ಇರಬಹುದು, ಸ್ವಾತಂತ್ರ್ಯೋತ್ಸವ ಇರಬಹುದು, ನವರಾತ್ರಿ, ಸಂಕ್ರಾಂತಿ, ಗಣೇಶನ ಹಬ್ಬ ಮುಂತಾದವುಗಳು ಇರಬಹುದು. ಪ್ರತಿ ತಿಂಗಳ ಒಂದು ದಿನ ಅದು ಸಾಂಸ್ಕೃತಿಕ ಹಾಗೂ ಸಾಹಿತ್ಯಪರ ವೇದಿಕೆ ಆಗುತ್ತದೆ. ಆ ಕಾರ್ಯಕ್ರಮಕ್ಕೆ ಒಳ್ಳೆಯ ಆಕರ್ಷಕ ನಾಮಕರಣವನ್ನು ಅವರು ಮಾಡುತ್ತಾರೆ. ಶಿಕ್ಷಕರ ದಿನಾಚರಣೆಯ ಮಾಸವಾದರೆ ಅದು ವಿದ್ಯಾ ಸಂಕಲ್ಪ ದಿನಾಚರಣೆ. ಹೀಗೆ ಆ ಗೃಹ ಸಮುಚ್ಚಯದಲ್ಲಿರುವ ಎಲ್ಲ ಕನ್ನಡಿಗರನ್ನು ಮತ್ತು ಇದರಲ್ಲಿ ಆಸಕ್ತಿ ಇರುವ ಇತರರನ್ನು ಒಗ್ಗೂಡಿಸಿಕೊಂಡು ಕಾರ್ಯಕ್ರಮಗಳನ್ನು ನಡೆಸುತ್ತಾರೆ. ಅದು ತಮ್ಮಲ್ಲೇ ಇರುವ ಪ್ರತಿಭೆಗಳಿಗೆ ಒಂದು ಉತ್ತಮ ಪ್ರೋತ್ಸಾಹದಾಯಕ ವಾತಾವರಣವನ್ನು ನಿರ್ಮಿಸಿಕೊಡುತ್ತಿದೆ. ಆಸಕ್ತರಿಗೆ ಕನ್ನಡವನ್ನು ಕಲಿಸುವ ಕೆಲಸವನ್ನು ಮಾಡುತ್ತಿದ್ದಾರೆ. ಕನ್ನಡ ಬಾರದವರಿಗೆ ಅದನ್ನು ಕಲಿಯುವ ಆಸಕ್ತಿಯನ್ನು ಹುಟ್ಟಿಸುವ ಕೆಲಸವನ್ನು ಮಾಡುತ್ತಾ ಇದ್ದಾರೆ. ಪ್ರತಿ ತಿಂಗಳು ಅಂತರಂಗ ಎಂಬ ಪತ್ರಿಕೆ ಮನೆಯೊಳಗಿನ ಪ್ರಸಾರಕ್ಕೆ ಪ್ರಕಟಿಸುತ್ತಾ ಇದ್ದಾರೆ. ಅದರಲ್ಲಿ ಏನೇನು ಇರಬಹುದು ಎಂಬುದನ್ನು ನೀವು ಸುಲಭವಾಗಿ ಊಹಿಸಬಹುದು. ಕೆಲವು ಸಂದರ್ಭಗಳಲ್ಲಿ ವಿಶೇಷ ಸಂಚಿಕೆಗಳನ್ನು ಅವರು ಪ್ರಕಟಿಸಿದ್ದಾರೆ. ತಮ್ಮ ಮನೆಯ 4 ಗೋಡೆಗಳ ಮಧ್ಯದಲ್ಲಿ ಕೈದಿಯಂತೆ ಇದ್ದು ಬಿಡಬಹುದಾದ ಸಂಕೋಲೆಯನ್ನು ಕಳಚಿಕೊಂಡು ಮಾನವನು ಸಂಘಜೀವಿ ಎಂಬುದನ್ನು ಸಾರಿ ಸಮಾಜಮುಖಿಯಾಗುವುದಕ್ಕೆ ನಮ್ಮೊಳಗೆ ಒಂದು ಅಂತಃಶಕ್ತಿ ಬೇಕಾಗುತ್ತದೆ. ಅಂಥವರ ಸಂಖ್ಯೆ ಹೆಚ್ಚಾದಷ್ಟು ಅವರು ಇರುವ ಪರಿಸರ ಕಂಪನ್ನು ಪಸರಿಸುತ್ತದೆ, ಮುದುಡಿ ಹೋಗಬೇಕಾಗಿದ್ದ ಮನಸ್ಸುಗಳಿಗೆ ಮುದವನ್ನು ತುಂಬುತ್ತದೆ. ಎಲಿಟಾ ಪ್ರೊಮಿನೇಡಾ ಎಂಬ ಬೃಹತ್ ಗೃಹ ಸಮುಚ್ಚಯದ ಸಂಕಲ್ಪ ಕನ್ನಡ ಸಂಘದಲ್ಲಿ ಅಂಥ ಅಂತಸ್ತತ್ವ ಇರುವ ಅನೇಕ ಜನರು ಒಮ್ಮತದಿಂದ ಒಟ್ಟಿಗೆ ಸೇರಿದ್ದಾರೆ.
ಈ ಅದೃಷ್ಟವನ್ನು ಅವರು ಚೆನ್ನಾಗಿ ಉಪಯೋಗಿಸಿಕೊಳ್ಳುತ್ತಿದ್ದಾರೆ. ಜೊತೆಗೆ ಇತರ ಭಾಷೆಯ ಮಾತನಾಡುವವರನ್ನು ಪ್ರೀತಿಯಿಂದ ತಮ್ಮೊಡನೆ ಹೆಜ್ಜೆ ಹಾಕುವಂತೆ ಮಾಡಿದ್ದಾರೆ. ಇದನ್ನು ನೋಡಿದಾಗ ನನ್ನ ಗಮನಕ್ಕೆ ಬಂದದ್ದು ಅಲ್ಲಿ ವಾಸಿಸುವ ಕನ್ನಡಿಗರ ಗೃಹದ ಉತ್ತುಂಗ ಮೌಲ್ಯಕ್ಕಿಂತ ಅವರ ಕನ್ನಡ ಪ್ರೀತಿಯ ಮೌಲ್ಯ ಹೆಚ್ಚಿನದು ಎಂದು. ಇದಕ್ಕೆ ಸಂಕಲ್ಪ ಕನ್ನಡ ಸಂಘದ ಎಲ್ಲ ಸದಸ್ಯರಿಗೂ ಪದಾಧಿಕಾರಿಗಳಿಗೂ ನಾನು ಅಭಿನಂದಿಸುತ್ತೇನೆ. ಅವರ ಸಂತತಿ ಸಾವಿರವಾಗಲಿ. ಬೆಂಗಳೂರಿನ ಬೇರೆ ಬೇರೆ ಗೃಹ ಸಮುಚ್ಚಯಗಳ ಕನ್ನಡ ಸಂಘಗಳಲ್ಲಿ ನಡೆಯುವ ಇಂಥ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಅರಿಯುವುದು ಸಾಧ್ಯವಾದರೆ ಕಾರ್ಯಕ್ರಮದ ವೈವಿಧ್ಯತೆಯನ್ನು ಹೆಚ್ಚಿಸಬಹುದು. ಮುಂದೆ ಒಂದು ದಿನ ಇದಕ್ಕೆ ಬೆಂಗಳೂರಿನ ವಿವಿಧ ಗೃಹ ಸಮುಚ್ಚಯಗಳ ಕನ್ನಡ ಸಂಘಗಳ ಒಕ್ಕೂಟವು ನಿರ್ಮಾಣವಾದರೆ ಆಶ್ಚರ್ಯ ಪಡಬೇಕಾಗಿಲ್ಲ. ಇಂಥ ಗೃಹ ಸಮುಚ್ಚಯಗಳಲ್ಲಿ ನಡೆಯಬಹುದಾದ ನನ್ನ ಗಮನಕ್ಕೆ ಬಂದಿರುವ ಇನ್ನೂ ಒಂದೆರಡು ವಿಚಾರಗಳ ಚಟುವಟಿಕೆಗಳನ್ನು ನಿಮ್ಮ ಗಮನಕ್ಕೆ ತರುತ್ತೇನೆ. ಕನ್ನಡದಲ್ಲಿ ಪ್ರಕಟವಾಗುವ ಎಲ್ಲ ವಾರಪತ್ರಿಕೆ ಹಾಗೂ ಮಾಸಪತ್ರಿಕೆಗಳನ್ನು ಎಲ್ಲರೂ ಕೊಳ್ಳಲು ಸಾಧ್ಯವಾಗುವುದಿಲ್ಲ. ಆದರೆ 8-10 ಜನರು ಹಲವು ಸಣ್ಣ ಸಣ್ಣ ಗುಂಪುಗಳನ್ನು ಮಾಡಿಕೊಂಡು ಹಲವು ವಾರಪತ್ರಿಕೆ ಹಾಗೂ ಮಾಸಪತ್ರಿಕೆಗಳನ್ನು ತರಿಸಿಕೊಂಡು ಅವುಗಳನ್ನು ಪರಸ್ಪರ ವಿನಿಮಯ ಮಾಡಿಕೊಂಡು ಓದಬಹುದು. ಅವುಗಳಲ್ಲಿ ಬರುವ ಕಥೆಗಳು, ಲೇಖನಗಳು, ಧಾರಾವಾಹಿಗಳು ಓದಿ ಪರಸ್ಪರ ಚರ್ಚಿಸುವುದು ಒಂದು ಒಳ್ಳೆಯ ಹವ್ಯಾಸವೂ ಉತ್ತಮ ಕಾಲಕ್ಷೇಪವೂ ಕನ್ನಡ ಪರ ಕಾರ್ಯವೂ ಆಗುತ್ತದೆ. ಜೊತೆಗೆ ಕನ್ನಡ ಪತ್ರಿಕೆಗಳು ಮನೆಯಲ್ಲಿರುವ ಕಿರಿಯರ ಕಣ್ಣಿಗೂ ಬಿದ್ದು ಅವರು ಅದನ್ನು ಓದುವಂತೆ ಮಾಡುವಲ್ಲಿ ಯಶಸ್ವಿಯಾಗಬಹುದು. ಒಂದಷ್ಟು ಜನಪ್ರಿಯ ಕನ್ನಡ ಪುಸ್ತಕಗಳನ್ನು ತಂದು ಒಂದು ಕನ್ನಡ ಗ್ರಂಥ ಭಂಡಾರವನ್ನು ಅವರು ಪ್ರಾರಂಭಿಸಬಹುದು. ಈ ರೀತಿಯ ಸಾಧ್ಯತೆ ಇರುವ ಇತರ ಚಟುವಟಿಕೆಗಳನ್ನು ನಿಮಗೆ ತಿಳಿದಿದ್ದರೆ ದಯವಿಟ್ಟು ಹಂಚಿಕೊಳ್ಳಿ. ಕನ್ನಡಕ್ಕೆ ನಮ್ಮಿಂದ ಸಾಧ್ಯವಾಗುವ ಸ್ತುತ್ಯ ಸೇವೆ ಮಾಡೋಣ. ಕನ್ನಡದ ಕಂಪನ್ನು ಹೊರಡಿಸೋಣ. ನಮ್ಮ ಈ ವೇದಿಕೆಯಲ್ಲಿ ಆಗುತ್ತಿರುವ ಕೆಲಸಕ್ಕೆ ಬಹಳ ಸಾಮ್ಯವಾಗಿರುವಂತಹ ಕೆಲಸವನ್ನು ಇವರು ಮಾಡ್ತಾ ಇದ್ದಾರೆ. ಆದರೆ ಅನೇಕ ಗೃಹ ಸಮುಚ್ಚಯಗಳಲ್ಲಿ ಇಂತಹ ಕೆಲಸಗಳು ಆಗುತ್ತಿಲ್ಲ. ಅದಕ್ಕೆ ನಾವುಗಳು ಒಂದಷ್ಟು ಪ್ರಯತ್ನ ಪಟ್ಟು ಬೆಂಗಳೂರಿನಲ್ಲಿರುವ ಕರ್ನಾಟಕದಲ್ಲಿರುವ ಎಲ್ಲ ಗೃಹ ಸಮುಚ್ಚಯಗಳಲ್ಲೂ ಕನ್ನಡಿಗರು ಕಡಿಮೆ ಇದ್ದರೂ ಇತರರನ್ನು ಒಗ್ಗೂಡಿಸಿಕೊಂಡು ಒಂದು ರೀತಿಯ ಕನ್ನಡ ಪ್ರೇಮವನ್ನು ಬೆಳೆಸುವಂತಹ ಕಾರ್ಯವನ್ನು ನಾವು ಮಾಡಲು ಮುಂದಾಗೋಣ ಎಂದು ಹಾರೈಸಿ ನನ್ನ ಈ ಲೇಖನವನ್ನು ಮುಗಿಸುತ್ತೇನೆ. ಧನ್ಯವಾದಗಳು.